ಸರಿ, ಇವಾಗ ಕೋಟಿಗೊಬ್ಬತ್ರಿ ಮೂವಿಲಿ ಸಾಂಗ್ ರಿಲೀಸ್ಗೆ ದರ್ಶನ್ ಅವರು ಬರ್ತಿದ್ದಾರೆ ಅಂತ ಸೂರಪ್ಪ ಬಾಬು ಅವರು ಟ್ವೀಟ್ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ, ಬರ್ಬೋದಾ ದರ್ಶನ್ ಅವರು ಅಲ್ಲಿ? ಸರ್, ಅವರು ಬರ್ಬೋದು ಅಂದ್ಕೊಂಡಿದ್ದೀವಿ, ಬಂದರೆ ಒಳ್ಳೆಯದು, ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸರ್ ಅದು. ಸರ್, ಇವಾಗ ದರ್ಶನ್ ಮತ್ತು ಯಶ್ ಅವರಿಗೆ ಜೋಡೆತ್ತು ಅಂತ ಹೆಸರಿಟ್ಟಿದ್ರು. ಸೊ ಇವರಿಬ್ಬರು ಇವಾಗ ಒಂದಾದರೆ ಅವ್ರಿಗೆ ಏನಂತ ಹೆಸರಿಡ್ತೀರಾ? ಸರ್, ಅದು ಅಭಿಮಾನಿ ಪ್ರೇಮಿ ಸರ್, ಅದು ನಾವೇನು ಅನ್ನೋಕ್ಕಾಗಲ್ಲ. ಅದು ಅವರಿಗೆ ಲಾಸ್ಟ್ಗೆ ಅದು ಏನಂತ ಬರುತ್ತೋ ಎಲ್ಲಕ್ಕೂ ಆಗಲ್ಲ. ಸಾಂಗ್ ರಿಲೀಸ್ಗೆ ದರ್ಶನ್ ಅವರು ಏನಾದರೂ ಬಂದರೆ ಅಲ್ಲಿ ಸುದೀಪ್ ಮತ್ತು ದರ್ಶನ್ ಒಂದಾಗ್ಬೋದಾ? ಆಗ್ಬೋದು ಸರ್, ಆದರೆ ನಮ್ಗೆ ಇನ್ನೂ ಖುಷಿನೇ, ಇಬ್ಬರೂ ನಮ್ಗೆ ಇಷ್ಟನೇ, ಆದರೆ ಇನ್ನೂ ಒಳ್ಳೆಯದು. ಆಗಿಲ್ಲ ಅಂದರೆ ಅವ್ರು ನಾರ್ಮಲಾಗಿರುತ್ತೆ ಸರ್, ಅಷ್ಟೇನೇನಿಲ್ಲ. ದರ್ಶನ್ ಮತ್ತು ಸುದೀಪ್ ಇವಾಗ ಇಬ್ಬರು ಒಂದಾದರೆ ಮೊದಲಿನ ಥರನೇ ಇರ್ತಾರೆ ಅಂತ ನಿಮಗನ್ಸುತ್ತಾ? ಇರಬೇಕು ಅಂತ ನಮ್ಗೆ ಆಸೆ ಸರ್, ಅಷ್ಟೇ. ಅದು ಅವ್ರು ಇರ್ತಾರಾ ಇಲ್ವಾ ಅದು ಅವ್ರ ಮೇಲೆ ಡಿಪೆಂಡ್, ಅದ್ರ ನಾವು ಏನು ಅನ್ನಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರ ಇಷ್ಟ ಸರ್, ಅದು ಅವರ ಒಪಿನಿಯನ್. ಅದು ಅವ್ರು ಇರಬೇಕಂದ್ರೆ ಇರ್ತಾರೆ, ಇಲ್ಲ ಅಂದರೆ ಇಲ್ಲ. ಸರ್, ನಾನು ನೋಡಿದೆ ಸರ್, ಸೂರಪ್ಪ ಬಾಬು ಅವರು ಟ್ವಿಟರಲ್ಲಿ ಹಾಕಿದ್ದಾರೆ, ಅವರು ದರ್ಶನ್ ಸರ್ ಕೋಟಿಗೊಬ್ಬತ್ರಿ ಆಡಿಯೋ ಲಾಂಚ್ಗೆ ಬರ್ತಾಯಿದ್ದಾರೆ ಅಂತ ಸುದ್ದಿ ಹೇಳಿದ್ದಾರೆ, ನಡೆದಿದೆಲ್ಲ. ಅದಕ್ಕೋಸ್ಕರ ನಮಗೂ ಒಂದೇ ಆಸೆ ಸರ್, ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಇಬ್ಬರು ಒಂದಾದರೆ ನಮಗೂ ಒಂಥರ ಖುಷಿ. ಅವರಿಬ್ಬರು ಒಂದಾಗಿ ದೊಡ್ಡ ದೊಡ್ಡ ಮೂವಿಗಳೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಮೂವಿ ತಂದುಕೊಡ್ತಾರೆ ಅನ್ನೋದು ನಮಗೆ ತುಂಬ ಆಸಕ್ತಿ ಇದೆ ಸರ್. ಮತ್ತು ಅವ್ರದ್ದೆಲ್ಲ ನೋಡ್ಬೇಕಂತ ನಾವು ತುಂಬ ಕಾಯ್ತುರದಿಂದ ಕಾಯ್ತಾಯಿದ್ದೀವಿ ಸರ್. ಕೋಟಿಗೊಬ್ಬತ್ರಿ ಅಂತೂ ಯಾವಾಗ ಬರ್ತಾಯಿದೆ, ನಾವು ಯಾವಾಗ ನೋಡಬೇಕು, ಸುದೀಪ್ ಸರ್ ಸ್ಕ್ರೀನ್ ಮೇಲೆ ಹೆಂಗೆ ಬರ್ತಾಯಿದ್ದಾರೆ ಅಂತ ನೋಡ್ಬೇಕಂತ ತುಂಬ ಆಸೆ ಇದೆ. ಇವಾಗಲೇ ದರ್ಶನ್ ಅವರು ರಾಬರ್ಟ್ ಸಿನಿಮಾ ನೋಡಿಬಿಟ್ಟು ನಾವು ತುಂಬ ಇಷ್ಟಪಟ್ಟಿದ್ದೀವಿ. ಅದರಲ್ಲೆಲ್ಲ ದರ್ಶನ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಮತ್ತು ತುಂಬ ಸ್ಟೈಲಿಶ್ ಆಗಿದ್ದಾರೆ. ಮತ್ತು ಹೇಳಬೇಕು ಅಂದರೆ ಅವರು ಚೆನ್ನಾಗಿ ಮಾಡ್ತಾರೆ ಆ್ಯಕ್ಟಿಂಗ್ ಎಲ್ಲ. ಅವ್ರ ತುಂಬ ದಿನಗಳಿಂದ ಅವರಿಬ್ಬರು ಒಂದಾಗುತ್ತಂತ ಅಭಿಮಾನಿಗಳ ಆಸೆ. ಒಂದು ವೇಳೆ ಒಂದಾದರೆ ಯಾವ ಥರ ಮೂವಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವ್ರ ಕಡೆ? ಸರ್, ಅವರಿಬ್ಬರು ಒಂದಾಗಬೇಕಂತ ನಮಗೂ ತುಂಬಾ ಆಸೆ ಇದೆ ಸರ್. ಅವರಿಬ್ಬರು ಒಂದಾದರೆ ಒಂದು ಮಾಸ್ ಸಿನಿಮಾನೇ ಮಾಡೋದು ಸರ್. ಅವರು ಮಾಸ್ ಸಿನಿಮಾ ಮತ್ತು ದಚ್ಚು ಕಿಚ್ಚು ಅಂತ ಒಳ್ಳೆ ದಿಗ್ಗಜರು ಅಂತ ಒಂದು ಸೆಕೆಂಡ್ ಪಾರ್ಟ್ ಮಾಡಿದ್ರೂ ಚೆನ್ನಾಗಿರುತ್ತೆ ಸರ್. ಯಾಕಂದರೆ ಅವರಿಬ್ಬರು ಕಾಂಬಿನೇಷನಲ್ಲಿ ಒಳ್ಳೆ ಚೆನ್ನಾಗಿರೋ ಮೂವಿನೇ ಕೊಡಬೇಕು ಅಂತ ಅಭಿಮಾನಿಗಳೆಲ್ಲ ರಿಕ್ವೆಸ್ಟ್ ಮಾಡ್ಕೊತ ಇದ್ದಾರೆ. ಅವರಿಬ್ಬರು ಒಂದಾದರೆ ತುಂಬಾ ಖುಷಿಯಾಗುತ್ತೆ ಸರ್ ನಮಗೆಲ್ಲ. ಸರ್, ಅದು ಸೂರಪ್ಪ ಬಾಬು ಹೇಳಿದ್ದಾರೆ ಹಂಗಂತ. ದರ್ಶನ್ ಸರ್ ಒಪ್ಕೊಂಡು ದೊಡ್ಡ ಮನ್ಸು ಮಾಡಿ ಬಂದು ಅವ್ರು ಬಂದರೆ, ಸುದೀಪ್ ಸರ್ ಅವ್ರಿಗೆ ಇದು ಮಾಡಿದ್ರೆ ಬಂದೇ ಬರ್ತಾರೆ ಸರ್. ದರ್ಶನ್ ಬಂದು ಅವ್ರು ಆಡಿಯೋ ರಿಲೀಸ್ ಮಾಡಿ ಒಳ್ಳೆ ಸಾಥ್ ಇದ್ದರೆ ಅಂದೇ ಬರ್ತಾರೆ. ಮತ್ತು ಸಂಗೊಳ್ಳಿ ರಾಯಣ್ಣಲ್ಲಿ ಸುದೀಪ್ ಸರ್ ವಾಯ್ಸ್ ಬರುತ್ತೆ, ಎಷ್ಟು ಚೆನ್ನಾಗಿದೆ. ಅದಕ್ಕೆಲ್ಲ ಸುದೀಪ್ ಸರ್ ಸಾಥ್ ಕೊಟ್ಟು ಮುಂದೆ ನಡೆಸಿದ್ದಕ್ಕೇ 100 ದಿನಗಳ ಸತತವಾಗಿ ಓಡಿದೆ ಸಿನಿಮಾ. ಆಲ್ ದ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ ಸರ್. ಒಂದಾದರೆ ಚೆನ್ನಾಗಿರುತ್ತೆ, ಮತ್ತು ಡಬ್ಬಿಂಗ್ ಪ್ಲಸ್ ಮಾಸ್ ಮೂವಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನೂ ಇಂಪ್ರೂವ್ ಆಗಬೇಕು ಅವರಿಬ್ಬರು ಅಂತ. ತುಂಬ ದಿನಗಳಿಂದ ಅವರಿಬ್ಬರು ಒಂದಾಗಬೇಕಂತ ಅಭಿಮಾನಿಗಳ ಆಸೆ. ಅವರಿಬ್ಬರು ಒಂದಾದರೆ ಯಾವ ಥರದ ಮೂವಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? ಕಾಮಿಡಿ ಕಮ್ ಮಾಸ್ ಮೂವಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಿಕಾಸ್ ಎಂಟರ್ಟೈನಿಂಗ್ ಆಗಿರುತ್ತೆ. ಕೋಟಿಗೊಬ್ಬತ್ರಿ ಆಡಿಯೋ ಲಾಂಚಿಗೆ ದರ್ಶನ್ ಸರ್ ಬರ್ತಾರಂತ ಗಾಸಿಪ್ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಭಿಮಾನಿಗಳು ತುಂಬ ಚೆನ್ನಾಗಿದ್ದಾರಲ್ಲ ದರ್ಶನ್ ಅವ್ರಿಗೆ, ಬಿಕಾಸ್ ಅವರು ತುಂಬ ಹೆಸರು ಪಡೆದಿದ್ದಾರೆ ಫಿಲಮ್ ಇಂಡಸ್ಟ್ರಿಯಲ್ಲಿ, ಬಂದರೆ ಚೆನ್ನಾಗಿರುತ್ತೆ. ಕೋಟಿಗೊಬ್ಬ ಲಾಂಚಿಂಗ್ ಮೂವಿ ಚೆನ್ನಾಗಿರುತ್ತೆ ಸರ್. ಇಬ್ಬರು ಒಟ್ಟಿಗೆ ಫಿಲಮ್ ಇಂಡಸ್ಟ್ರಿಗೆ ಬಂದಿರೋದು, ಅವರಿಬ್ಬರು ಚೆನ್ನಾಗಿರ್ತಾರೆ, ಒಳ್ಳೆ ಫಿಲಮು, ಒಳ್ಳೆ ಫ್ಯಾನ್ ಬೇಸಿಕ್ ಇದೆ ಅವ್ರಿಗೆ, ಚೆನ್ನಾಗಿರುತ್ತೆ ಸರ್ ಫಿಲಮು. ಸರ್, ಅವರಿಬ್ಬರು ಒಂದಾಗಬೇಕಂತ ಅಭಿಮಾನಿಗಳ ತುಂಬ ಆಸೆ ಇದೆ. ಒಂದು ವೇಳೆ ಅವರಿಬ್ಬರು ಒಂದಾದರೆ ಯಾವ ಥರದ ಮೂವಿ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀರಿ? ಚೆನ್ನಾಗಿ ಮೂವಿ ತೆಗಿಬೋದು ಸರ್, ಚೆನ್ನಾಗಿರೋ ಮೂವಿಗಳು ಸರ್ ತೆಗಿಬೋದು ಸರ್. ಮತ್ತು ಇದು ಕೋಟಿಗೊಬ್ಬತ್ರಿ ಆಡಿಯೋ ಲಾಂಚ್ಗೆ ದರ್ಶನ್ ಸರ್ ಬರ್ತಾರಂತ ಗಾಸಿಪ್ ಇದೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಬರ್ತಾರೆ, ಬರ್ಬೋದಾ? ಬರ್ಬೋದು ಸರ್, ಕೂಗ್ತಾರೆ ಅಲ್ವಾ, ಬರ್ತಾರೆ. ಹೌದು ಸರ್, ಒಂದಾದರೆ ಚೆನ್ನಾಗಿರುತ್ತೆ, ಫ್ಯಾನ್ಸ್ ಕೂಡ ಅದೇ ಅಂದ್ಕೊಂಡಿದ್ದಾರೆ. ಹಾಂ, ಒಂದಾದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು. ಅವರಿಬ್ಬರು ಒಂದಾಗಬೇಕಂತ ತುಂಬ ದಿನಗಳಿಂದ ಅಭಿಮಾನಿಗಳ ಆಸೆ. ಒಂದು ವೇಳೆ ಒಂದಾದರೆ ಅವರಿಂದ ಯಾವ ಥರ ಮೂವಿ ಎಕ್ಸ್ಪೆಕ್ಟ್ ಮಾಡ್ತೀರಿ? ಆ್ಯಕ್ಷನ್ ಫಿಲಮ್ ಅಂದರೆ ಚೆನ್ನಾಗಿರುತ್ತೆ, ಆ್ಯಕ್ಷನ್ ಫಿಲಮ್ ಅಂದರೆ ಎಲ್ಲ ಇಬ್ಬರು ಆ್ಯಕ್ಷನ್ ಇರೋ ಸಲುವಾಗಿ. ಹಾಂ
ಸರ್ ಮತ್ತೆ ಇದು ಕೋಟಿಗೊಬ್ಬತ್ರಿ ಆಡಿಯೋ ಲಾಂಚಿಗೆ ದರ್ಶನ್ ಸರ್ ಬರ್ತಾರಂತ ಗಾಸಿಪ್ ಇದೆ ಸರ್, ಅದ್ರ ಬಗ್ಗೆ ಏನು ಹೇಳ್ತಾರೆ? ಬರ್ತಾರೆ ಅನಿಸುತ್ತೆ, ಫ್ಯಾನ್ಸ್ ಪ್ರಕಾರ ಬರ್ಬೋದೇನೋ, ಬಂದೇ ಚೆನ್ನಾಗಿರುತ್ತೆ ಸರ್. ಇವಾಗ ಕೋಟಿಗೊಬ್ಬತ್ರಿ ಸಾಂಗ್ ಸಾಂಗ್ ರಿಲೀಸ್ಗೆ ದರ್ಶನ್ ಅವರು ಬರ್ಬೋದು ಅಂತ ಸೂರಪ್ಪ ಬಾಬು ಅವರು ಟ್ವೀಟ್ ಮಾಡ್ತಿದ್ದಾರೆ. ಸೊ ಅವ್ರು ಬರ್ಬೋದು ಅಂತ ನಿಮ್ಗೆ ಅನಿಸುತ್ತಾ ಸರ್? ಸರ್ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ, ಅಷ್ಟೇ, ಬಂದರೆ ಚೆನ್ನಾಗಿರಬೇಕು ಅಷ್ಟೇ ಸರ್. ಸರ್ ಇವಾಗ ದರ್ಶನ್ ಅವರು ಒಂದು ವೇಳೆ ಅಲ್ಲಿ ಬಂದರೆ ದರ್ಶನ್ ಮತ್ತು ಸುದೀಪ್ ಅವರು ಒಂದಾಗ್ಬೋದು ಅಂತ ಅನಿಸುತ್ತಾ? ಸರ್ ಒಂದಾದರೆ ಎಲ್ಲರೂ ಅಭಿಮಾನಿಗಳಿಗೆ ಚಂದ ಖುಷಿ, ಒಂದಾಗಿಲ್ಲ ಅಂದ್ರೂ ಏನೋ ಒಂಥರ ಬೇಜಾರು ಸರ್, ಒಟ್ಟು ಒಂದಾಗಬೇಕು ಸರ್ ಅವರು. ಸರ್ ಇವಾಗ ದರ್ಶನ್ ಮತ್ತು ಯಶ್ಗೆ ಜೋಡೆತ್ತು ಅಂತ ಹೆಸರಿಟ್ರು, ಇವಾಗ ಇವರಿಬ್ಬರು ಒಂದಾದರೆ ಅವರಿಬ್ಬರಿಗೂ ಏನು ಹೆಸರಿಡ್ತೀರಾ, ಏನಂತ ಕರಿತೀರಾ ನೀವು? ಅಂಬರೀಷು ವಿಷ್ಣುವರ್ಧನ್ ಬಿಟ್ಟು ನೆಕ್ಸ್ಟ್ ಕಿಚ್ಚ ಸುದೀಪ್, ಹಾಗೂ ದರ್ಶನ್ ಅವ್ರನ್ನ ಕುಚಿಕೋ ಅಂತ ಕರಿಬೋದು, ದಿಗ್ಗಜರು ಅಂತ ಕರಿಬೋದು. ಸರ್ ಇವಾಗ ದರ್ಶನ್ ಮತ್ತು ಸುದೀಪ್ ಅವರು ಒಂದಾದರೆ ಮೊದಲಿನ ಥರನೇ ಇರ್ತಾರೆ ಅಂತ ನಿಮಗನ್ಸುತ್ತಾ? ಗೊತ್ತಿಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇರಬೇಕು ಅಂದ್ಕೊಂಡಿದ್ವಿ ಅವ್ರ ಅಭಿಮಾನಿಗಳಾಗಿ ಇರಬೇಕು. ಓಕೆ ಸರ್, ಥ್ಯಾಂಕ್ ಯು. SStv ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.